सहकार्याच्या जोरावर मल्लिकार्जुन पतसंस्थेचा शाखा विस्तार. आमदार गणेश हुक्केरी रुपनाळ येथे मल्लिकार्जुनच्या 6व्या शाखेचं उद्घाटन. ग्राहकांच्या विश्वासास पात्र ठरत चिक्कोडी निप्पाणी परिसरात गोरगरीब नागरिकांचा आर्थिक स्तर वाढविताना मलिकवाडच्या मल्लिकार्जुन पतसंस्थेने प्रगतीचा आलेख चढता ठेवत शाखा विस्तार वाढविला आहे. नियोजनबद्ध कारभारामुळेच हे सिद्ध होते असे गौरवोद्गार आमदार गणेश हुक्केरी यांनी काढले. ते रुपनाळ तालुका चिक्कोडी येथे मल्लिकवाडच्या मल्लिकार्जुन कोऑप क्रेडिट सोसायटीच्या 6व्या शाखेच्या उद्घाटन प्रसंगी बोलत होते. आमदार हुक्केरी पुढे म्हणाले, मलिकवाड सारख्या ग्रामीण भागात संस्था उभारून आजूबाजूच्या 2 तालुक्यातील ग्रामीण भागात आपल्या कार्यकुशल पद्धतीने विस्तार वाढवत नागरिकांना आर्थिक साक्षर करण्याचे कार्य होत आहे. प्रारंभी निडसोशी मठाचे पंचम शिवलिंगेश्वर महास्वामीजींच्या हस्ते फित कापून रुपनाळ शाखेचे उद्घाटन करण्यात आले. यावेळी मान्यवरांच्या हस्ते ठेव पावत्यांचे वितरण करण्यात आले. कार्यक्रमात बोलताना परमपूज्य पंचम शिवलिंगेश्वर महास्वामीजी म्हणाले, ग्राहकांची सलोख्याने संबंध प्रस्थापित करून प्रामाणिक सेवा देत मल्लिकार्जुनने अनेक सुविधांसह आपले जाळे घट्ट विणले आहे. कंपनीटी श्रीगळ पादुके बंद सुद्धा ही संस्थेचे अध्यक्षराद सन्माननीय अण्णासाहेब इंगळे अवरे, खोत सर अवरे, कुडली खोत अवरे, मारुती अण्णा मान्यवरे, हागू नूतन एक्सांबा पटण पंचायतीय ಎಲ್ಲ ಸದಸ್ಯರೇ, ಇಲ್ಲಿ ಉಪಸ್ಥಿತಂತ ಈ ಸಂಘದ ಆಡಳಿತ ಮಂಡಳಿಯವರೇ, ಗ್ರಾಮದ ಎಲ್ಲ ಹಿರಿಯ ನಾಗರಿಕರೇ, ತಾಯಿಯಂದಿರೇ ಹಾಗೂ ಯುವಕರೇ, ಈ ಶ್ರೀ ಮಲ್ಲಿಕಾರ್ಜುನ್ ಕೋಆಪರೇಟಿವ್ ಸಂಸ್ಥೆಯ ಆರನೇ ಶಾಖಾ ಉದ್ಘಾಟನಾ ನಾವಿಲ್ಲಿ ಶ್ರೀಗಳ ಆಸ್ತಿಯಿಂದ, ಇಬ್ರು ಶ್ರೀಗಳ ಆಸ್ತಿಯಿಂದ ಇವತ್ತು ನಾವು ರುಪನಾಳ ಗ್ರಾಮದಲ್ಲಿ ಮಾಡ್ತಾ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಸುಮಾರು 55 ಕೋಟಿ ರೂಪಾಯಿ ಠೇವಿಟ್ಟ, ಸುಮಾರು 35 ಕೋಟಿ ಸಾಲ ಕೊಟ್ಟ, 11% ಇವತ್ತ ಯಾರು ಡಿಪಾಸಿಟ್ ಇಡ್ತಾರೋ, ಯಾರು ಹಿರಿಯ ನಾಗರಿಕರು ಅದನ್ನ ಸಬಲೀಕರಣ ಮಾಡಿ ಇವತ್ತ ಈ ಸಂಸ್ಥೆ ಸರಿಯಾಗಿ ರೀತಿ ನಡೆಸಬೇಕಾದ್ರೆ ನಿಜವಾಗೂ ಇದನ್ನ ಬೆನ್ನೆಲೆ ಯಾರಂದ್ರೆ ಶ್ರೀಗಳು ಆಶೀರ್ವಾದಿತಂತ ನೇರವಾಗಿ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಅವ್ರು ಯಾವ ಕಾರ್ಯಕ್ರಮ ಹೋಗಿದ್ರು ಈ ಕ್ಷೇತ್ರದಲ್ಲಿ, ಉತ್ತರ ಕರ್ನಾಟಕದಾಗ ಬಾಗಲಕೋಟೆ ಹಿಡಿದ ಹುಬ್ಳಿ ಆಗ್ಲಿ, ಗದಗ ಆಗ್ಲಿ, ನಮ್ ಚಿಕ್ಕೋಡಿ ಆಗ್ಲಿ, ಪ್ರತಿಯೊಂದ್ ಕಡೆ ಎಲ್ಲೆಲ್ಲಿ ಶ್ರೀಗಳು ಆಶೀರ್ವಾದ ಮಾಡಿದಾರು, ಪ್ರತಿಯೊಂದ್ ಸಂಸ್ಥೆ, ಯಾಕಂದ್ರೆ ಅವ್ರು ಹೋಗ್ಬೇಕಾದ್ರೆ ಪ್ರತಿಯೊಂದ್ ಸಂಸ್ಥೆ ಬಾಳ ವಿಚಾರ ಮಾಡಿ ಹೋಗ್ತಾರ, ಆ ಸಂಸ್ಥೆ ಯಾವ ರೀತಿ ಯಾರು ನಡೆಸ್ತಾ ಇದಾರು, ಆ ಸಂಸ್ಥೆದಾಗ ಯಾರು ಅಧ್ಯಕ್ಷರಾದರು, ಯಾರು ಆಡಳಿತ ಮಂಡಳಿ ಅದರು, ಯಾವ ರೀತಿಯ ಸಂಸ್ಥೆ ಯಾವ ರೀತಿಯ ಪ್ರಗತಿ ಹೊಂದದಾಗೈತಿ, ಮತ್ತೆ ಆ ಸಂಸ್ಥೆ ಏನ ಮೊದಲ ಇತಿಹಾಸ ಐತಿ ಅದನ್ ಬಗ್ಗೆ ಗಮನಕ್ಕಿಟ್ಟ. ಯಾಕಂದ್ರೆ ಈಗಾಗಲೇ ಅವ್ರ ಪತ್ರಿಕಾ ನೋಡಾಗತ್ತೆ, ಎಷ್ಟು ಸಾಲ ಕೊಟ್ಟಿದ್ದಾರು, ಎಷ್ಟು ಲೋನ್ ಕೊಟ್ಟಿದ್ದಾರು, ಎಷ್ಟು ಡಿಪಾಸಿಟ್ ಐತಿ, ಅದನ್ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿರ್ತಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಈ ಸಂಸ್ಥೆದವರು ಕೂಡ ಒಂದ್ ಸಣ್ಣ ಹಳ್ಳಿ ಮಲಿಕವಾಡದಿಂದ ಎಲ್ಲಿ ಒಬ್ಬರು ಹೆಚ್ಚಿನ ಪ್ರಮಾಣದಾಗಿ ಎಲ್ಲಿ ಸೈನಿಕರದರು, ಒಂದ್ ಸಣ್ಣ ಗ್ರಾಮದಿಂದ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದ, ಯಾಕಂದ್ರೆ 25 ಕೋಟಿ 55 ಕೋಟಿ ರೂಪಾಯಿ ಡಿಪಾಸಿಟ್ ಇರ್ಬೇಕಾದ್ರೆ ಅವ್ರ ಸಂಸ್ಥೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅವ್ರ ಸಂಸ್ಥೆ ಯಾವ ರೀತಿ ನಡೆಸ್ತಾ ಇದ್ರ ಅಂದ್ರೆ ಈ ಅವಾದ ಗುರುತಾಗ್ತೈತಿ. ಆ ಸಂದರ್ಭದಾಗ ಇವತ್ತ ಈ ಮಾತು ಹೇಳಿ ಬರ್ತಿದ್ರೆ, ಯಾಕಂದ್ರೆ ನಮ್ಮೂರು ಸಂಸ್ಥಾದವರು ಅದಾರೆ, ಯಾಕಂದ್ರೆ ಕೇಂದ್ರ ಸರ್ಕಾರದವ್ರು ಇವತ್ತ ಏನೇ ನಿಯಮ ತರಾಕತ್ತಾರ, ದುಡ್ಡು ಇಡಬೇಕಾದ್ರೂ ಅದಾಗ ನಿಮ್ಮ ಹಣ ಕಟ್ ಆಗ್ತೈತಿ, ದುಡ್ಡು ವಿಡ್ರಾಲ್ ಮಾಡ್ಬೇಕಾದ್ರು ನಿಮ್ಮ ದುಡ್ಡು ಕಟ್ ಆಗ್ತೈತಿ, ಪಿಎಟಿಎಂ ಮಾಡ್ರೂ ದುಡ್ಡು ಕಟ್ ಆಗ್ತೈತಿ. ಆದ್ರೆ ಮುಂದಿನ ನಿರ್ಮಾಣದಲ್ಲಿ ಯಾವ ರೀತಿ ಒಂದು ಸಂಸ್ಥೆ ನಡೆಸಬೇಕಾಗಿತ್ತು ಬಹಳ ಕಾಳಜಿ ವಹಿಸಿ, ಯಾವ ರೀತಿ ಡಿಪಾಸಿಟರ್ ಯಾರು ಇಡ್ತಾರು, ಸಾಲ ಯಾರು ಕೊಡ್ಬೇಕು, ಅದ್ ಹೆಚ್ಚಿನ ಗಮನ ಇಟ್ಟ ಇವತ್ತು ಎಲ್ಲ ಸದಸ್ಯರಾಗಿ, ವಿಶೇಷವಾಗಿ ಅವರ ಸ್ಟಾಫ್ದವ್ರು, ಮ್ಯಾನೇಜರ್ ಆಗ್ಲಿ, ಸಿಬ್ಬಂದಿ ವರ್ಗ ಹೆಚ್ಚಿನ ಕಾಳಜಿ ವಹಿಸಿ ಸಂಸ್ಥೆ ನಡೆಸಬೇಕಂತ ಅವ್ರನ್ನ ವಿನಂತಿಯನ್ನು ಮಾಡಿ, ಇವತ್ತ 73ನೇ ಸ್ವಾತಂತ್ರ್ಯ ನಿಮಿತ್ತವಾಗಿ ಇವತ್ತ ಅಚ್ಚಾರ ಶ್ರೀಗಳು ಇವತ್ತು ಟೈಮ್ ಕೊಟ್ಟಿದ್ದಾರು ಈ ಗ್ರಾಮದಲ್ಲಿ. ಯಾಕಂದ್ರೆ ಬಹುತೇಕವಾಗಿ ಈ ಗ್ರಾಮದ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿನ ಇಲ್ಲಲ್ಲ, ಈ ಮೊದಲೇ ಸಂಸ್ಥೆ ಇರ್ಬೋದು. ನನ್ನ ಪ್ರಕಾರ ಯಾಕಂದ್ರೆ ಎಲ್ಲಾ ಕಡೆ ತಿರುಗಾಡಿನಿ, ಎಲ್ಲೂ ಪ್ರತಿಯೊಂದು ಗ್ರಾಮದಾಗ 3 ಅಥವಾ 4 ಸಂಸ್ಥೆ ಇದ್ದವು, ಯಾಕಂದ್ರೆ ರುಪನಾಳದಾಗ ಇವತ್ತಿನವರೆಗೆ ಒಂದು ಸಂಸ್ಥೆ ಅಲ್ಲಾಗಿತ್ತು, ಇವತ್ತು ಮೊದಲೇ ಸಂಸ್ಥೆ ಪ್ರಾರಂಭ ಮಾಡಿದಾರು. ನಾನು ನಿಜವಾಗವ್ರಿಗೆ ಈ ಸಂದರ್ಭದಾಗ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಎಲ್ಲರೂ ಎಲ್ಲೆಲ್ಲಿ ದೊಡ್ಡ ಊರೈತಿ, ಎಲ್ಲೆಲ್ಲಿ ನೀರಾವರಿ ಹೆಚ್ಚೈತಿ, ಎಲ್ಲಿ ಎಲ್ಲಿ ಡಿಪಾಸಿಟ್ ಹೆಚ್ಚಾಗ್ತೈತಿ, ಅದ್ ನೋಡಿ ಸಂಸ್ಥೆದಾಗಿದ್ದಾರ. ಹಳ್ಳಿ ಅಥವಾ ಒಂದು ಗ್ರಾಮೀಣ ಮಟ್ಟದಾಗ ಯಾರು ಸಂಸ್ಥೆದಾಗ ಹೋಗಿಲ್ಲ. ಇವತ್ತು ಅಧ್ಯಕ್ಷರಾಗ್ಲಿ ಎಲ್ಲ ಸದಸ್ಯರು ಕೂಡಿ ಸಂಸ್ಥೆ ಮಾಡಿದಾರು, ಈ ಸಂದರ್ಭದವ್ರಿಗೆ ಅಭಿನಂದನೆ ಹೇಳಿ ಶುಭಾರಂಭ ಪ್ರಸಂಗಿ
संस्थेचे संस्थापक एडी इंगळे, बाबासो ठोंबरे, कल्याणराव देशपांडे, राजेंद्र पाटील, दिलावर नदाब, निवास करजगे, डॉक्टर मिथुन देशपांडे, रणजित देशपांडे, शंकर मंगावे, विजय खोत, पांडुरंग ठोंबरे, अक्षय इंगळे, राजशेखर बाकळे, सागर संकपाळ, नगरसेवक रवींद्र खोत यांच्यासह रुपनाळ मलिकवाडसह परिसरातील अनेक नागरिक उपस्थित होते.